ಹಾಯ್ ಫ್ರೆಂಡ್ಸ್, ವಿಯಾ ಲೋಬೋ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಾವಿನಕಾಯಿಯಿಂದ ಹೇಗೆ ಸಿಹಿಯಾದ ಗೊಜ್ಜನ್ನು ತಯಾರು ಮಾಡ್ಬೋದು ಅಂತ ಹೇಳ್ಕೊಡೋಣ ಅಂದ್ಕೊಂಡಿದ್ದೀನಿ. ನಾನಿದನ್ನ ಮಾಡಿದೆ, ತುಂಬ ಚೆನ್ನಾಗಾಯಿತು. ನಾನು ಪ್ರತಿ ಸಾರಿ ಮಾವಿನಕಾಯಿ ಸೀಸನ್ ಬಂದಾಗ ಇದನ್ನ ಮಾಡೇ ಮಾಡ್ತೀನಿ. ಈ ಸಲ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ನಾನು 4 ತೋತಾಪುರಿ ಮಾವಿನಕಾಯಿಯನ್ನು ತೊಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ತೊಳೆದು ಉರಿಸಿಟ್ಕೊಂಡಿದ್ದೀನಿ. ಇದನ್ನು ತಯಾರಿಸಲಿಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು, ನಿಮಗೆ ಒಗ್ಗರಣೆಗೆ ಎಣ್ಣೆ ಬೇಕಾಗುತ್ತೆ. ನಿಮ್ಗೆ ಎಷ್ಟು ಬೇಕು ಯಾವ ಎಣ್ಣೆ ಬೇಕಾದರೂ ಬಳಸ್ಕೊಳ್ಳಿ. ಆಮೇಲೆ ಜೊತೆಗೆ ಸಾಸಿವೆ ಬೇಕು. ಸಾಸಿವೆ 1-2 ಸ್ಪೂನ್ ಅಂತ ಹಾಕ್ಕೊಳ್ಳಿ. ಆಮೇಲೆ ಕರಿಬೇವಿನ ಸೊಪ್ಪು, ಅದು ನಾನು ಕಡ್ಡಿ ಸಮೇತ ಹಾಕಿದ್ದೀನಿ, ಎಳೆಯದಿತ್ತು ಅದರಿಂದ. ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೀನಿ, 10-12 ಎಸಳು ಚಿಕ್ಕ ಚಿಕ್ಕದ್ದು ಬೆಳ್ಳುಳ್ಳಿ. ಆಮೇಲೆ ಇಂಗು ತೊಗೊಂಡಿದ್ದೀನಿ, LG ಅವ್ರದ್ದು ಇಂಗು, 2-3 ಸ್ಪೂನ್ ಯೂಸ್ ಮಾಡ್ತೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೇನು ಜಾಸ್ತಿ ಸಾಮಗ್ರಿ ಬೇಕು ಅಂತಿಲ್ಲ. ಜೊತೆಗೆ ನಾನು ಪಿಕ್ಕಲ್ ಪೌಡ್ರನ್ನು ತೊಗೊಂಡಿದ್ದೀನಿ. ಯಾವುದೇ ಪಿಕ್ಕಲ್ಗೆ ಕೂಡ ಇದನ್ನ ಬಳಸ್ಬೋದು. ನಾನು ಯಾವುದು ಅಂತ ಮತ್ತೆ ತೋರಿಸ್ತೀನಿ. ಜೊತೆಗೆ ಬೆಲ್ಲವನ್ನು ಚೆನ್ನಾಗಿ ಕುದಿಸಿ ಸೋಸಿ ಅದರ ನೀರನ್ನು ತೆಗೆದಿಟ್ಕೊಂಡಿದ್ದೀನಿ. 2 ತುಂಡು ಬೆಲ್ಲ ತೊಗೊಂಡಿದ್ದೆ ಅಷ್ಟೇ. ಆಮೇಲೆ ನಾವು ಒಂದು ಪಾತ್ರೆಯನ್ನು ಇಟ್ಕೊಂಡು, ಪಾತ್ರೆ ಬಿಸಿ ಆಗ್ತಾ ಇದ್ದ ಹಾಗೆ ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಒಂದು ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಳಿ, 3-4 ಸ್ಪೂನು. ಎಣ್ಣೆ ಹಾಕಿದ ಮೇಲೆ ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ 2-3 ಸ್ಪೂನಷ್ಟು ಸಾಸಿವೆ, ಸಾಸಿವೆ ಚಟಪಟ ಅಂದ ತಕ್ಷಣ ಕರಿಬೇವು, ಜೊತೆಗೆ ಬೆಳ್ಳುಳ್ಳಿಯನ್ನು ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ ತಕ್ಷಣ ನಾವೇನು ಮಾಡಬೇಕು, 2-3 ಚಿಕ್ಕ ಸ್ಪೂನಲ್ಲಿ ಇಂಗು ಹಾಕ್ಕೊಳ್ಳಿ. ನಾನು 2-3 ಸ್ಪೂನ್ ಇಂಗನ್ನು ಹಾಕ್ಕೊಂಡೆ. ಇಂಗು ಹಾಕೋದ್ರಿಂದ ಅದು ಒಳ್ಳೆ ಪರಿಮಳ ಬರುತ್ತೆ. ಅದಾದ ತಕ್ಷಣ ನಾವು ಚಿಕ್ಕದಾಗಿ ಹೆಚ್ಚಿಟ್ಟಿರುವಂತಹ ಮಾವಿನಕಾಯಿಯ ಹೋಳನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಾನು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ 3 ಮಾವಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ. ಇದು ಹಾಕಿ ಆದಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅರಶಿನ ಬಣ್ಣಕ್ಕೆ ಹಳದಿ ಬಣ್ಣಕ್ಕೆ ಬರುತ್ತೆ. ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ ಅಥವಾ ಹೈ ಫ್ಲೇಮಲ್ಲಿ ಕೂಡ ಫ್ರೈ ಮಾಡ್ಬೋದು. ಅದು ಕಲರ್ ಚೇಂಜ್ ಆಗ್ತಾ ಇದ್ದಾಗ ನಾವೇನು ಮಾಡಬೇಕು, ಪಿಕ್ಕಲ್ ಪೌಡರ್ ತೊಗೊಂಡಿದ್ದೀವಲ್ವ, ಆ ಪಿಕ್ಕಲ್ ಪೌಡರನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ನಿರಾಪರ ಅಂತ ಹೇಳಿ ಪಿಕ್ಕಲ್ ಪೌಡರು ತುಂಬ ಚೆನ್ನಾಗಿದೆ. ಇದು ಯಾವುದೇ ಪಿಕ್ಕಲ್ಗೂ ಇದು ಯೂಸ್ ಮಾಡ್ಬೋದು, ಗೊಜ್ಜು ಮಾಡಲಿಕ್ಕೂ ಇದನ್ನು ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗುತ್ತೆ. ನಾನಿಲ್ಲಿ 2-2.5 ಸ್ಪೂನಷ್ಟು ಪಿಕ್ಕಲ್ ಪೌಡರನ್ನು ಹಾಕ್ಕೊಂಡೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಆದರೂ ಅದೊಂಥರ ಕಹಿ ಅನಿಸುತ್ತೆ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. 2 ಸ್ಪೂನ್ ಸಾಕಾಗುತ್ತೆ 3 ಮಾವಿನಕಾಯಿಗಳಿಗೆ. ನಾನು ಇಲ್ಲಿ 2 1/2 ಸ್ಪೂನಷ್ಟು ಪೌಡರನ್ನು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಕುದಿಸಿ ಆರಿಸಿದಂತಹ ಬೆಲ್ಲದ ನೀರನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ತುಂಬ ನೀರು ಹಾಕ್ಕೊಂಡ್ರೂ ಚೆನ್ನಾಗಿರಲ್ಲ, ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಬೇಕಿದ್ರೆ ನೋಡಿ ಹಾಕೋಬೋದು. ಈ ಥರ ಹಾಕಿ ಚೆನ್ನಾಗಿ ಆ ಟೆಕ್ಸ್ಚರ್ ನೋಡಿದ್ರೇ ತುಂಬ ತಿನ್ನೋಣ ಅಂತ ಅನಿಸುತ್ತೆ. ಇದು ಕುದಿಲಿಕ್ಕೆ ಬಿಡಬೇಕು, ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು 2-3 ನಿಮಿಷ ಕುದಿಸಿ ಆಮೇಲೆ ನಾವೇನು ಮಾಡಬೇಕು, ಲೋ ಫ್ಲೇಮ್ಗೆ ಹಾಕ್ಕೊಂಡು ಆಮೇಲೆ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ತುಂಬ ಬೇಯಿದ್ರೂ ಚೆನ್ನಾಗಾಗಲ್ಲ, ಸ್ವಲ್ಪ ಸಾಫ್ಟ್ ಬರುವಷ್ಟು ಬೇಯಿಸ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಈಗ ಒಂದು ಮುಚ್ಚಳವನ್ನು ಮುಚ್ಚಿ ಅದನ್ನ 2-3 ನಿಮಿಷ ಬೇಯಿಸ್ಕೊಂಡೆ ಅಷ್ಟೇ. ಅದು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ನನಗೆ, ಇನ್ನು ಸ್ವಲ್ಪ ಬೇಯಬೇಕು ಅನ್ನಿಸ್ತು. ಅದರಿಂದ ನಾನು ಒಂದು 1/4 ಲೋಟದಷ್ಟು ನೀರನ್ನು ಪುನಃ ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನು ಸೇರಿಸ್ಕೊಂಡು ಆದಮೇಲೆ ಪುನಃ ನಾವು ಏನು ಮಾಡಬೇಕು, ಅದನ್ನು ಮುಚ್ಚಿ ಪುನಃ ಬೇಯಿಸ್ಕೊಳ್ಬೇಕಾಗತ್ತೆ. 2-3 ನಿಮಿಷ ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳಿ. ಆ ಟೆಕ್ಸ್ಚರ್ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಖಂಡಿತ ಟ್ರೈ ಮಾಡಿ. ಅನ್ನ ಜೊತೆ, ಬಿಸಿ ಬಿಸಿ ಅನ್ನ ಜೊತೆ ಅಥವಾ ದೋಸೆ, ಚಪಾತಿ, ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್ನು ನೀವು ಖಂಡಿತ ಟ್ರೈ ಮಾಡಿ. ಅದು ಹುಳಿಯಾಗಿ, ಸಿಹಿಯಾಗಿ, ಸ್ವಲ್ಪ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಖಂಡಿತ ಇದನ್ನು ಇಷ್ಟಪಡ್ತೀರಾ. ನೀವು ಇದನ್ನು ಗಾಜಿನ ಬಾಟ್ಲಲ್ಲಿ ಹಾಕಿ 2-3 ತಿಂಗಳು ಹೊರಗಡೆ ಹಾಗೆ ಇಟ್ಟು ಯೂಸ್ ಮಾಡ್ಕೋಬೋದು, ಇಲ್ಲದಿದ್ರೆ ಫ್ರಿಜ್ಜಲ್ಲಿ ಕೂಡ ಇಡ್ಬೋದು. ನೀವು ಖಂಡಿತ ಇದನ್ನು ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.